ಸರ್ವಜ್ಞಾನಿಯಾದ ತ್ರಯೇಕ ದೇವರ ದಿವ್ಯನಾಮದಲ್ಲಿ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಸರಳವಾದ ಹಾಗೂ ಕ್ರಮಬದ್ಧವಾದ ಸಮಗ್ರ ಸತ್ಯವಿದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಈ ದಿನ ನಾವು ನಮ್ಮ ಅಧ್ಯಯನದಲ್ಲಿ ಆದಿಕಾಂಡ ಹದಿನೇಳು ಹದಿನೇಳರಿಂದ ಹದಿನೆಂಟು ಹದಿನೈದು ವಚನಗಳನ್ನು ಧ್ಯಾನಿಸಲಿದ್ದೇವೆ ನಮ್ಮ ಧ್ಯಾನವನ್ನು ಮುಂದುವರೆಸುವ ಮುನ್ನ ನಮ್ಮ ಕಳೆದ ಕಾರ್ಯಕ್ರಮದ ಸಾರಾಂಶವನ್ನು ಕ್ಲುಪ್ತವಾಗಿ ನೋಡಿಕೊಳ್ಳೋಣ ಅಬ್ರಾಹ್ಮನಿಗೆ ಹೊಸ ಹೆಸರು ಅದರ ಅರ್ಥ ಸಾರಳಿಗೆ ಹೊಸ ಹೆಸರು ಹಾಗೂ ಸ್ವತಃ ದೇವರೂ ಸಹ ಹೊಸ ಹೆಸರಿನಿಂದ ಪರಿಚಯಿಸಿಕೊಳ್ಳುವುದು ಇವುಗಳನ್ನು ಪ್ರಾರಂಭದ ವಚನಗಳಲ್ಲಿ ನೋಡಿಕೊಂಡೆವು ಇದರೊಂದಿಗೆ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪಗಳನ್ನು ಸಹ ಕಲಿತುಕೊಂಡೆವು ಅಬ್ರಹಾಮನ ಹೆಸರುಗಳ ಕುರಿತು ಸ್ಪಷ್ಟವಾಗಿ ಅರಿತುಕೊಳ್ಳುವುದಕ್ಕಾಗಿ ಸುಂದರವಾದ ಅರ್ಥಗರ್ಭಿತವಾದ ಒಂದು ದೃಷ್ಟಾಂತವನ್ನು ನಮ್ಮ ಅಧ್ಯಯನದಲ್ಲಿ ಕೇಳಿದೆವು ಹೊಸ ಹೆಸರನ್ನು ಪಡೆದುಕೊಂಡ ಅಬ್ರಹಾಮನೊಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡನು ಈ ಒಡಂಬಡಿಕೆಗೆ ಸುನ್ನತಿ ಎಂಬ ಗುರುತನ್ನು ಆತನು ನೇಮಿಸಿದನು ಈ ಸುನ್ನತಿಯ ಬಗ್ಗೆ ಬಹು ದೀರ್ಘವಾಗಿ ಅನೇಕ ವಿಚಾರಗಳನ್ನು ಕೇಳಿಕೊಂಡೆವು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಾಗ್ದತ್ತ ಪುತ್ರನಾದ ಇಸ್ಸಾಕನ ಜನನದ ಕುರಿತು ಪುನಃ ದೇವರು ಮುಂತಿಳಿಸುವುದನ್ನು ಬಹಳ ವಿವರವಾಗಿ ಕಲಿಯಲಿದ್ದೇವೆ ಆಗಲೂ ಸಹ ಅಬ್ರಹಾಮನು ಇಶ್ಮಾಯೇಲನ ಕುರಿತು ಕಾಳಜಿ ವಹಿಸುತ್ತಾನೆ ಆದರೆ ದೇವರು ತನ್ನ ಒಡಂಬಡಿಕೆಯನ್ನು ಮುಂದುವರಿಸುವ ಈ ಸಾಕನೇ ತಾನೇ ವಾಗ್ದಾನ ಮಾಡಿರುವ ಮಗ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಬನ್ನಿ ನಮ್ಮ ಈ ವಾಕ್ಯ ಅಧ್ಯಯನದಲ್ಲಿ ಕರ್ತನ ಮಾತನ್ನು ಕೇಳಿಸಿಕೊಳ್ಳೋಣ ಕೇಳಿ ಕೈಕೊಂಡು ನಡೆಯೋಣ ಅಬ್ರಹಾಮನ ಸಂತತಿಯವನು ಕುಮಾರನು ಧರ್ಮಶಾಸ್ತ್ರಾಧೀನನಾಗಿ ಬಂದಾತನಾಗಿರುವ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯದ ಪ್ರಾರಂಭದ ಹದಿನಾರು ವಚನಗಳನ್ನು ಧ್ಯಾನ ಮಾಡಿಕೊಂಡೆವು ಇಂದು ನಾವು ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನದಿಂದ ಹದಿನೆಂಟನೇ ಅಧ್ಯಾಯದ ಹನ್ನೆರಡನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯಭೇದದಲ್ಲಿ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅಬ್ರಹಾಮನು ಅಡ್ಡಬಿದ್ದು ನಕ್ಕು ನೂರು ವರ್ಷದವನಿಗೆ ಮಗ ಹುಟ್ಟುವುದುಂಟೆ ತೊಂಬತ್ತು ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡೋ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಮುದುಕನಾದ ಅಬ್ರಹಾಮನು ಕೇವಲ ನಕ್ಕನು ಇದು ಅಪನಂಬಿಕೆಯ ನಗೂ ಆಗಿರಲಿಲ್ಲ ಆದರೆ ಇದು ಈ ಸಂಗತಿಯು ಸಂಭವಿಸಬಹುದು ಎಂಬುದನ್ನು ತಿಳಿದುಕೊಂಡ ಶುದ್ಧ ನಗೆ ಆಗಿರುತ್ತದೆ ಎಂದು ನಾನು ಯೋಚಿಸುತ್ತೇನೆ ಬಹುಶಃ ಈ ರೀತಿಯಾದಂಥ ಅನುಭವ ನಮ್ಮೆಲ್ಲರಿಗೂ ಆಗಿರಬಹುದಲ್ಲವೇ ನೋಡಿರಿ ನಮ್ಮ ಜೀವಿತಗಳಲ್ಲಿ ಆಗಾಗ್ಗೆ ಸಂಭವಿಸಲು ಸಾಧ್ಯವೇ ಇಲ್ಲ ಎನ್ನುವಂಥ ಸಂಗತಿಗಳನ್ನು ದೇವರು ನೆರವೇರಿಸಿಕೊಟ್ಟಾಗ ನಾವೂ ಸಹ ನಗುತ್ತೇವಲ್ಲವೇ ಆಗ ಅದರ ಕುರಿತು ನಗುವುದನ್ನು ಬಿಟ್ಟು ಬೇರೇನೂ ನಮಗೆ ತೋಚುವುದಿಲ್ಲ ಪ್ರಿಯರೇ ದಯಮಾಡಿ ಗಮನಿಸಿರಿ ಅಬ್ರಹಾಮನ ಜೀವಿತದಲ್ಲಿ ಇದು ಕೇಳದೇ ಇರುವಂಥ ಸಂಗತಿಯಾಗಿತ್ತು ಸಾರಳಿಗೆ ಗರ್ಭಕಾಲ ಕಳೆದು ಹೋಗಿತ್ತು ಮತ್ತು ಅಬ್ರಹಾಮನು ಮುದಿಪ್ರಾಯದವನಾಗಿದ್ದನು ಎಂಬುದಾಗಿ ಅಪೋಸ್ತಲನಾದ ಪೌಲನು ವಿವರಿಸಿರುವುದನ್ನು ನಾವು ಈಗ ಗಮನಿಸೋಣ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತೆರಡು ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದೂ ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದೂ ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೆ ಅಬ್ರಹಾಮನು ದೇವರಲ್ಲಿ ನಂಬಿಕೆಯಿಟ್ಟನು ಮತ್ತು ದೇವರ ಅದ್ಭುತ ಹಾಗೂ ಒಳ್ಳೆತನದಿಂದ ಭಾವಪರವಶನಾಗಿದ್ದನು ಆದರೆ ಇದ್ದಕ್ಕಿದ್ದಂತೆ ತನ್ನ ಎದೆಗೆ ಒಂದು ಬಾಣವನ್ನು ಬಿಟ್ಟಂತೆ ಅಬ್ರಹಾಮನಿಗೆ ಒಂದು ವಿಚಾರವೂ ಬರುತ್ತದೆ ಅವನು ತನ್ನವನೇ ಆದ ಇಶ್ಮಾಯಿಲನೆಂಬ ತನ್ನ ಮಗನ ಕುರಿತಾಗಿ ಯೋಚಿಸುತ್ತಾನೆ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ ದೇವರಿಗೆ ಇಶ್ಮಾಯಿಲನಿದ್ದಾನಲ್ಲ ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಈ ಚಿಕ್ಕ ಹುಡುಗನಾದ ಇಶ್ಮಾಯಿಲನು ಅಬ್ರಹಾಮನ ಮನೆಯಲ್ಲಿ ಬೆಳೆಯುತ್ತಾ ಇದ್ದಾನೆ ಅವನ ಕುರಿತು ಅಬ್ರಹಾಮನು ದೇವರಿಗೆ ಸಲಹೆ ನೀಡುತ್ತಾ ಇದ್ದಾನೆ ನೋಡಿರಿ ಅಬ್ರಹಾಮನು ಇಶ್ಮಾಯಿಲನಿಗೆ ಅಂಟಿಕೊಂಡಿದ್ದಾನೆ ನಂತರ ಅವನು ಇಶ್ಮಾಯಿಲನನ್ನು ಮನೆಯಿಂದ ಹೊರಗೆ ಕಳುಹಿಸಿದಾಗ ಇಶ್ಮಾಯಿಲನಿಗೆ ಹದಿನಾಲ್ಕು ವರ್ಷಗಳಾಗಿದ್ದವು ಅದರ ನಂತರ ಮತ್ತೆ ಅಬ್ರಹಾಮನು ಇಶ್ಮಾಯಿಲನನ್ನು ಪುನಃ ನೋಡಲೇ ಇಲ್ಲ ಎಂದು ನನಗೆ ಅನಿಸುತ್ತದೆ ಪ್ರಿಯರೇ ನಾವು ಇಶ್ಮಾಯಿಲನ ಕುರಿತಾಗಿ ಏನನ್ನಾದರೂ ಅಂದುಕೊಳ್ಳಬಹುದು ಆದರೆ ಅವನು ಅಬ್ರಹಾಮನ ಮಗನಾಗಿದ್ದನು ಮತ್ತು ಅಬ್ರಹಾಮನು ತನ್ನ ಮಗನನ್ನು ಪ್ರೀತಿಸುತ್ತಾ ಇದ್ದನು ಅವನನ್ನು ಬಿಟ್ಟುಕೊಡುವುದು ಅಬ್ರಹಾಮನಿಗೆ ಹೃದಯ ಒಡೆಯುವಂಥ ಸಂಗತಿಯಾಗಿತ್ತು ಕರ್ತನಲ್ಲಿ ಪ್ರಿಯರೇ ಅಬ್ರಹಾಮನು ಹಾಗರಳನ್ನು ಉಪಪತ್ನಿಯಾಗಿ ತೆಗೆದುಕೊಂಡದ್ದಕ್ಕೆ ಬಹುಶಃ ಅನೇಕ ಸಾರಿ ಪಶ್ಚಾತ್ತಾಪ ಪಟ್ಟಿರಬಹುದು ನೋಡಿರಿ ಆ ಪಾಪವು ಅವನನ್ನು ಬಾಧಿಸಿದ್ದು ಮಾತ್ರವಲ್ಲ ಆದಿಯಿಂದಲೂ ಅಂದರೆ ಆದಾಮನು ಪಾಪ ಮಾಡಿದಂದಿನಿಂದಲೂ ದೇಶದಲ್ಲಿ ಸಂಕಟವೂ ಸಂಕಷ್ಟವೂ ಇರುತ್ತದೆ ಪಾಪವು ಚಿಕ್ಕದಾಗಿದೆ ಅದನ್ನು ನಾವು ಹೇಗಾದರೂ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಅಂದುಕೊಳ್ಳುವುದು ಬೇಡ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಮನುಷ್ಯನು ತಾನು ಬಿತ್ತಿರುವುದಕ್ಕೆ ಹೋಲಿಕೆಯಾಗಿರುವ ಯಾವುದೋ ಒಂದನ್ನು ಕೊಯ್ಯುವುದಿಲ್ಲ ಅವನು ಯಾವುದನ್ನು ಬಿತ್ತುತ್ತಾನೋ ಅದನ್ನೇ ಖಂಡಿತವಾಗಿ ಕೊಯ್ಯುವನಾಗಿದ್ದಾನೆ ಈಗ ಈ ಮನುಷ್ಯನಾದ ಅಬ್ರಹಾಮನು ನಿಶ್ಚಯವಾಗಿಯೂ ಇಶ್ಮಾಯೇಲನಿದ್ದಾನಲ್ಲ ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎಂಬುದನ್ನು ಕೊಯ್ಯುತ್ತಾ ಇದ್ದಾನೆ ಪ್ರಿಯರೇ ಹಾಗೆಯೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಹಾಗಲ್ಲ ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನೂ ಹುಟ್ಟುವನು ಅವನಿಗೆ ಈಸಾಕನೆಂದು ಹೆಸರಿಡಬೇಕು ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ವಾಕ್ಯ ಭಾಗದಲ್ಲಿ ಓದಿರುವಂಥದ್ದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ದೇವರು ಹೀಗೆ ಹೇಳುತ್ತಿರುವನು ಇಲ್ಲ ನಾನು ಇಶ್ಮಾಯಿಲನನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ ಪ್ರಿಯರೇ ಸತ್ಯವೇದದಲ್ಲಿ ದಾಖಲಿಸಲ್ಪಟ್ಟಿರುವ ಕಾರಣದಿಂದಾಗಿ ದೇವರು ಬಹುಪತ್ನಿತ್ವವನ್ನು ಸಮ್ಮತಿಸುತ್ತಾನೆ ಎಂಬುದಾಗಿ ಹೇಳುವುದು ಬೇಡ ಆತನು ಖಂಡಿತವಾಗಿಯೂ ಅದನ್ನು ಎಂದಿಗೂ ಸಮ್ಮತಿಸುವನಾಗಿರುವುದಿಲ್ಲ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಇಶ್ಮಾಯಿಲನ ವಿಷಯದಲ್ಲಿ ನೀನು ಮಾಡಿದ ಭಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ ಅವನನ್ನು ಆಶೀರ್ವದಿಸಿದ್ದೇನೆ ಅವನನ್ನು ಅಭಿವೃದ್ಧಿ ಮಾಡಿ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ಅವನು ಹನ್ನೆರಡು ಮಂದಿ ಅರಸರನ್ನು ಪಡೆಯುವನು ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಆದರೆ ಆ ನನ್ನ ಒಡಂಬಡಿಕೆಯನ್ನು ಈಸಾಕನ ಸಂಗಡಲೆ ಸ್ಥಾಪಿಸಿಕೊಳ್ಳುತ್ತೇನೆ ಬರುವ ವರ್ಷ ಇದೇ ಕಾಲದಲ್ಲಿ ಸಾರಳು ಅವನನ್ನು ಹೆರುವಳು ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ದೇವರು ತಾನು ಮಾಡಿಕೊಂಡ ವಾಗ್ದಾನವನ್ನು ಹಿಡಿದುಕೊಂಡಿದ್ದಾನೆ ದೇವರನ್ನು ಇದರಿಂದ ತಡೆಗಟ್ಟಲೂ ಆಗುವುದಿಲ್ಲ ಮುಂದೂಡಲೂ ಆಗುವುದಿಲ್ಲ ದೇವರು ತಾನು ಮಾಡುತ್ತೇನೆ ಎಂಬುದಾಗಿ ಹೇಳಿದಂಥ ಸಂಗತಿಯನ್ನು ನಿಖರವಾಗಿ ಮಾಡಿಯೇ ಮಾಡುತ್ತಾನೆ ಆತನು ಈಗಾಗಲೇ ಇಸಾಕನು ಅವರ ಮಧ್ಯದಲ್ಲಿ ಹುಟ್ಟಿರುವನು ಎಂಬಂತೆ ಮಾತಾಡುತ್ತಿದ್ದಾನೆ ಹೌದು ಪ್ರಿಯರೇ ಆತನು ಮುಂದಿನ ವರುಷ ನಡೆಯಲಿರುವುದನ್ನು ಮಾತಾಡುತ್ತಾ ಇದ್ದಾನೆ ಬನ್ನಿರಿ ಪ್ರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಗ ದೇವರು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ದೇವರು ಈಗಾಗಲೇ ಅದನ್ನು ನಿರ್ಧರಿಸಿದ್ದಾನೆ ಮತ್ತು ಅಬ್ರಹಾಮನು ಮೌನವಾಗಿರುವುದು ಒಳ್ಳೆಯದಾಗಿರುತ್ತದೆ ನೋಡಿರಿ ಕೆಲವು ಸಂಗತಿಗಳ ಕುರಿತು ನಾವು ದೇವರಿಗೆ ಭಿನ್ನ ಮಾಡುವುದನ್ನು ನಿಲ್ಲಿಸಬೇಕು ಹಲವಾರು ಸಾರಿ ಹೇಳಲು ಹೆಚ್ಚಿನದೇನೂ ಇರುವುದಿಲ್ಲ ಎಂಬುದಾಗಿ ಅಂದುಕೊಂಡ ಸಮಯಗಳಿದ್ದವಲ್ಲವೇ ಕೆಲವು ಜನರು ಇಲ್ಲ ಎಂಬ ಉತ್ತರವನ್ನು ಹೊಂದಿದಾಗ್ಯೂ ಪ್ರಾರ್ಥನೆಯಲ್ಲಿ ದೇವರನ್ನು ಒತ್ತಾಯಿಸಿರುವುದನ್ನು ನಾವು ನೋಡುತ್ತೇವೆ ನಮ್ಮ ವಾಕ್ಯ ಭಾಗದಲ್ಲಿ ದೇವರು ಅಬ್ರಹಾಮನಿಗೆ ಸಾಕು ಇಲ್ಲಿಗೆ ನಿಲ್ಲಿಸು ಇದರ ಕುರಿತೂ ಇನ್ನೂ ಹೆಚ್ಚಿನದನ್ನು ಪ್ರಸ್ತಾಪಿಸಬೇಡ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಅದನ್ನು ಸ್ವೀಕರಿಸಲು ಉದ್ದೇಶಿಸುವುದೂ ಇಲ್ಲ ಎಂದು ಇದೆ ಮುಂದೆ ದೇವರು ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ನೀಡಲಿರುವನು ಆದರೆ ಈ ಒಪ್ಪಂದಕ್ಕೆ ಬರುವಾಗ ಈ ಒಪ್ಪಂದವು ಈಸಾಕನೊಂದಿಗೆ ಮಾಡಲ್ಪಟ್ಟಿದ್ದೇ ಹೊರತು ಇಶ್ಮಾಯಿಲನೊಂದಿಗೆ ಅಲ್ಲ ಈಗ ಅಬ್ರಹಾಮನು ದೇವರ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನವನ್ನು ನಿಲ್ಲಿಸಬೇಕಾಗಿದೆ ಎಂದು ದೇವರು ಕೇಳಲು ಮತ್ತು ಉತ್ತರಿಸಲು ಬಯಸದ ಸಂಗತಿಗಳಿಗಾಗಿ ಅನೇಕ ಜನರು ಪ್ರಾರ್ಥನೆ ಮಾಡುತ್ತಾರೆ ನೋಡಿರಿ ಕೆಲವು ಸಂಗತಿಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಅದು ದೇವರ ಚಿತ್ತವಾಗಿದೆಯೋ ಇಲ್ಲವೋ ಆತನು ಅದನ್ನು ಕೇಳಿಸಿಕೊಳ್ಳುತ್ತಾನೋ ಇಲ್ಲವೋ ಅಥವಾ ಅದಕ್ಕೆ ಉತ್ತರವನ್ನು ನೀಡುತ್ತಾನೋ ಇಲ್ಲವೋ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು ಆದ್ದರಿಂದ ಪ್ರಿಯರೇ ಅಂತ ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ತಾನೇ ನಮ್ಮೆಲ್ಲರಿಗೂ ಕೊಡಲಿ ಎಂದು ಪ್ರಾರ್ಥಿಸೋಣ ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನೇಳನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳು ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅದೇ ದಿನದಲ್ಲಿ ಅಬ್ರಹಾಮನು ತನ್ನ ಮಗನಾದ ಇಶ್ಮಾಯಿಲನಿಗೂ ತನ್ನ ಮನೆಯಲ್ಲಿದ್ದ ಎಲ್ಲಾ ಗಂಡಸರಿಗೂ ಅಂದರೆ ಮನೆಯಲ್ಲಿ ಹುಟ್ಟಿದವರಿಗೆ ಮಾತ್ರವಲ್ಲದೆ ತಾನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ದೇವರ ಅಪ್ಪಣೆಯಂತೆ ಸುನ್ನತಿ ಮಾಡಿಸಿದನು ಅಬ್ರಹಾಮನಿಗೆ ಸುನ್ನತಿಯಾದಾಗ ಅವನಿಗೆ ತೊಂಬತ್ತೊಂಬತ್ತು ವರ್ಷವಾಗಿತ್ತು ಇಶ್ಮಾಯಿಲನಿಗೆ ಸುನ್ನತಿಯಾದಾಗ ಅವನಿಗೆ ಹದಿಮೂರು ವರ್ಷವಾಗಿತ್ತು ಅಬ್ರಹಾಮನಿಗೂ ಅವನ ಮಗನಾದ ಇಶ್ಮಾಯಿಲನಿಗೂ ಒಂದೇ ದಿನದಲ್ಲಿ ಸುನ್ನತಿಯಾಯಿತು ಅವನ ಮನೆಯಲ್ಲಿದ್ದ ಗಂಡಸರೆಲ್ಲರಿಗೂ ಅಂದರೆ ಮನೆಯಲ್ಲಿ ಹುಟ್ಟಿದವರಿಗೆ ಮಾತ್ರವಲ್ಲದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವರಿಗೂ ಅವರೊಂದಿಗೆ ಸುನ್ನತಿಯಾಯಿತು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಸುನ್ನತಿ ಎನ್ನುವಂಥದ್ದು ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಗುರುತಾಗಿತ್ತು ಹಾಗಾದರೆ ಇಶ್ಮಾಯಿಲನನ್ನು ಯಾಕೆ ಸೇರಿಸಿಕೊಂಡರು ಎಂದು ಯಾರಾದರೂ ಕೇಳಬಹುದು ನೋಡಿರಿ ಇಶ್ಮಾಯಿಲನು ಸಹ ದೊಡ್ಡ ಜನಾಂಗವಾಗುವನು ಎಂಬುದಾಗಿ ದೇವರು ವಾಗ್ದಾನ ಮಾಡಿರುವುದಿಲ್ಲವೇ ಆ ದೃಷ್ಟಿಯಿಂದ ಇಶ್ಮಾಯಿಲನು ಸಹ ಸುನ್ನತಿಯಲ್ಲಿ ಒಳಪಡಿಸಲ್ಪಟ್ಟಿರುವನು ಆದರೆ ಆರಂಭದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಮಗನೂ ಇಶ್ಮಾಯಿಲನು ಆಗಿರುವುದಿಲ್ಲ ನೋಡಿರಿ ದೇವರು ಈ ಲೋಕಕ್ಕೆ ಮೆಸ್ಸಿಯನನ್ನು ಕರೆದುಕೊಂಡು ಬರಲು ಉಪಯೋಗಿಸುವ ಜನಾಂಗದ ಮೂಲ ಪುರುಷನೂ ಇಶ್ಮಾಯಿಲನಾಗಿರುವುದಿಲ್ಲ ಇಲ್ಲಿಗೆ ಪ್ರಿಯರೇ ಆದಿಕಾಂಡ ಪುಸ್ತಕದ ಹದಿನೇಳನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಈಗ ನಾವು ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಪ್ರಿಯರೇ ಈ ಹದಿನೆಂಟನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವರು ತನ್ನ ವಾಗ್ದಾನವನ್ನು ದೃಢೀಕರಿಸುತ್ತಾನೆ ಸೋದೋಮ ಗೋಮೋರಗಳ ಮೇಲೆ ಬರುವ ನಾಶನವನ್ನು ಕುರಿತು ದೇವರು ಪ್ರಕಟಿಸುತ್ತಾನೆ ಎಂಬಿವುಗಳೇ ಕರ್ತನಲ್ಲಿ ಪ್ರಿಯರೇ ಸತ್ಯವೇದದಲ್ಲಿ ಈ ಆದಿಕಾಂಡ ಪುಸ್ತಕದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಅಧ್ಯಾಯಗಳು ಯಾಕೆ ಸೇರಿಕೊಂಡಿರುತ್ತವೆ ಅಥವಾ ಯಾಕೆ ಒಳಗೊಂಡಿರುತ್ತವೆ ಎಂಬುದರ ಕುರಿತು ನಾವು ಹೊಸ ಒಡಂಬಡಿಕೆಗೆ ಹೋಗುವವರೆಗೂ ಬಹುಶಃ ಆಶ್ಚರ್ಯಪಡುತ್ತೇವೆ ಅವು ಅಬ್ರಹಾಮನ ಕಥೆಯಿಂದ ಬೇರ್ಪಟ್ಟವುಗಳಂತೆ ಕಂಡುಬರುತ್ತವೆ ಅವು ಸೋದೋಮ್ ಗೋಮೋರದ ನಾಶನದ ಕುರಿತು ವ್ಯವಹರಿಸುವಂಥ ಅಧ್ಯಾಯಗಳಾಗಿರುತ್ತವೆ ನೋಡಿರಿ ಹದಿನೆಂಟನೇ ಅಧ್ಯಾಯವು ದೀರ್ಘವಾದ ಅಧ್ಯಾಯವಾಗಿದ್ದು ಇದರಲ್ಲಿ ದೇವರು ಅಬ್ರಹಾಮನಿಗೆ ಸೋದೋಮ್ ಗೋಮೋರಗಳ ಮೇಲೆ ತರಲಿರುವ ನ್ಯಾಯ ತೀರ್ಪಿನ ಕುರಿತಾಗಿ ಹೇಳುತ್ತಾನೆ ಮತ್ತು ಸಮಭೂಮಿಯ ಪಟ್ಟಣಗಳ ಪರವಾಗಿ ಅಬ್ರಹಾಮನು ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುತ್ತಾನೆ ಪ್ರಿಯರೇ ಇದು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವ ಹಾಗೂ ಆಶೀರ್ವದಿಸಲ್ಪಟ್ಟ ಒಬ್ಬ ವಿಶ್ವಾಸಿಯ ಜೀವಿತದ ನಿದರ್ಶನವಾಗಿರುತ್ತದೆ ಆದರೆ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರುವಾಗ ಲೋಟನು ವಾಸ ಮಾಡಿದಂಥ ಸೋದೋಮ್ ಗೋಮೋರದಲ್ಲಿರುವ ಸ್ಫೋಟಿಸಲ್ಪಟ್ಟ ಜೀವಿತವನ್ನು ನಾವು ನೋಡುತ್ತೇವೆ ಅದೆಲ್ಲವೂ ಅವನು ಮಾಡಿದ ನಿರ್ಧಾರದಿಂದಲೇ ಆಗಿತ್ತು ಪ್ರಿಯರೇ ದಯಮಾಡಿ ಗಮನಿಸಿರಿ ಬಹು ದುಃಖಕರವಾದಂಥ ಸಂಗತಿ ಏನೆಂದರೆ ಇಂದು ಈ ಎರಡು ರೀತಿಯ ದೇವರ ಮಕ್ಕಳನ್ನು ಅಂದರೆ ಆಶೀರ್ವದಿಸಲ್ಪಟ್ಟ ಜೀವಿತವನ್ನು ಹೊಂದಿರುವ ಹಾಗೂ ಶಪಿಸಲ್ಪಟ್ಟ ಜೀವಿತವನ್ನು ಹೊಂದಿರುವ ದೇವರ ಮಕ್ಕಳನ್ನು ನಾವು ನೋಡಬಹುದು ನೋಡಿರಿ ಅನೇಕ ಜನರು ದೇವರ ಚಿತ್ತದಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ತಮ್ಮ ಜೀವಿತಗಳನ್ನು ನಾಶನಕ್ಕೆ ಒಳಪಡಿಸಿಕೊಂಡಿರುತ್ತಾರೆ ಅವರು ತಮ್ಮ ರಕ್ಷಣೆಯೊಂದನ್ನು ಬಿಟ್ಟು ಉಳಿದ ಎಲ್ಲ ಸಂಗತಿಗಳನ್ನು ಕಳೆದುಕೊಂಡವರಾಗಿರುತ್ತಾರೆ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೆಯ ವಚನದಲ್ಲಿ ಅಪೋಸ್ತಲನಾದ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದಾಗಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಮೊದಲನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅಬ್ರಹಾಮನು ಮಧ್ಯಾಹ್ನದಲ್ಲಿ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯಹೋವನ್ನು ಅವನಿಗೆ ದರ್ಶನ ಕೊಟ್ಟನು ಎಂಬುದಾಗಿ ಕರ್ತ್ನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಅಬ್ರಹಾಮನು ಈಗ ಮುದುಕನಾಗಿದ್ದಾನೆ ಅವನು ತೋಪಿನ ಬಳಿಯಲ್ಲಿ ಗುಡಾರವನ್ನು ಹಾಕಿಕೊಂಡು ವಾಸಿಸುತ್ತಾ ಇದ್ದಾನೆ ಎಂಬುದಾಗಿ ಈ ಭಾಗವು ನಮಗೆ ತಿಳಿಸುತ್ತದೆ ಮುಂದುವರಿದು ನಾವು ಎರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಲಿನಿಂದ ಹೋಗಿ ಬೊಗ್ಗಿ ನಮಸ್ಕರಿಸಿ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯ ನನ್ನ ದೇವಜನರೇ ಈ ವಾಕ್ಯ ಭಾಗದ ಮೂಲಕ ಅಬ್ರಹಾಮನು ತೋರಿಸುತ್ತಿರುವ ಆತಿಥ್ಯವನ್ನು ನಾವು ಗಮನಿಸಬಹುದು ಕಳೆದ ಕಾರ್ಯಕ್ರಮದಲ್ಲಿ ನಾವು ವ್ಯಾಪಾರಿಗಳ ಒಂದು ಕಥೆಯನ್ನು ಊಹಿಸಿಕೊಂಡೆವಲ್ಲವೇ ಅದು ಖಂಡಿತವಾಗಿಯೂ ಸಂಭವಿಸಿರುವುದಿಲ್ಲ ಆದರೆ ಅದರಲ್ಲಿ ಒಂದು ಅಂಶವು ಅಡಗಿರುವುದನ್ನು ನೀವು ಗ್ರಹಿಸಿರಬಹುದು ಆ ಅಂಶವೇನೆಂದರೆ ಅಬ್ರಹಾಮನು ಬಹು ದಯಾಳುವಾದ ಅತಿಥಿ ಸತ್ಕಾರವನ್ನು ನೀಡುವನಾಗಿದ್ದನು ಎಂಬುದಾಗಿ ಹಾಗೆಯೇ ಮುಂದುವರೆದು ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಮೂರನೆಯ ಮತ್ತು ನಾಲ್ಕನೆಯ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಸ್ವಾಮಿ ದಯವಿರಲಿ ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿರಿ ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ ನೀರು ತರಿಸಿಕೊಡುತ್ತೇನೆ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಬಂಧುಗಳೇ ಅಪರಿಚಿತರನ್ನು ಒಳಗೆ ಕರೆದು ಕಾಲಿಗೆ ನೀರು ಹಾಕಿಕೊಳ್ಳಿರಿ ಎಂಬುದಾಗಿ ಹೇಳುವಂಥದ್ದು ನಮಗೆ ವಿಚಿತ್ರವಾಗಿದೆಯಲ್ಲವೇ ಇಂದಿನ ದಿನಮಾನಗಳಲ್ಲಿ ಹೆಚ್ಚಾಗಿ ನಾವು ಹಾಗೆ ಮಾಡುವುದಿಲ್ಲ ಆದರೆ ಬಹುಶಃ ಅದು ಗೊತ್ತಿರುವಂಥ ಹಳೇ ಪದ್ಧತಿಯಾಗಿರಬಹುದು ನೋಡಿರಿ ಮೇಲುಪ್ಪರಿಗೆಯಲ್ಲಿ ನಮ್ಮ ಕರ್ತನಾದ ಕ್ರಿಸ್ತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದಿರುವುದನ್ನು ನಾವು ಇಲ್ಲಿ ಸ್ಮರಿಸಬಹುದು ಅದರಲ್ಲಿ ಒಂದು ಅದ್ಭುತವಾದ ಆತ್ಮೀಕ ಸಂದೇಶವಿರುತ್ತದೆ ಇಲ್ಲಿ ಅಬ್ರಹಾಮನು ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಯಾರಾದರೂ ಮನೆಗೆ ಬಂದಾಗ ಅವರ ಪಾದರಕ್ಷೆಗಳನ್ನು ತೆಗೆದು ಅವರ ಕಾಲುಗಳಿಗೆ ನೀರು ಹಾಕುವುದು ನಿಜವಾದ ಆತಿಥ್ಯದ ಗುರುತಾಗಿತ್ತು ಅಂದಿನ ದಿನಗಳಲ್ಲಿ ಅವರು ತಮ್ಮ ತಲೆಯ ಮೇಲಿನ ಹೊದಿಕೆಯನ್ನು ತೆಗೆಯುತ್ತಿರಲಿಲ್ಲ ಆದರೆ ತಮ್ಮ ಪಾದರಕ್ಷೆಗಳನ್ನು ತೆಗೆದು ಇಡುತ್ತಿದ್ದರು ಆದರೆ ಇಂದು ಆ ಸ್ಥಿತಿಯು ಅದಲು ಬದಲು ಆಗಿರುತ್ತದೆ ನೋಡಿರಿ ಹಲವಾರು ದೇಶಗಳಲ್ಲಿ ಇಂದು ಅವರು ಹಾಕಿಕೊಂಡಿರುವ ಹ್ಯಾಟ್ ಅಥವಾ ಟೋಪಿಯನ್ನು ತೆಗೆದಿಡುತ್ತಾರೆ ಆದರೆ ಪಾದರಕ್ಷೆಗಳು ಇರುತ್ತವೆ ಅಬ್ರಹಾಮನು ಆ ಅಪರಿಚಿತರನ್ನು ರಾಜಯೋಗದಿಂದ ಆತಿಥ್ಯ ನೀಡುತ್ತಾ ಇದ್ದಾನೆ ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರೆಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಐದರಿಂದ ಎಂಟು ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ ಮೂರು ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು ಆಮೇಲೆ ಅವನು ದನಗಳ ಕಡೆಗೆ ಓಡಿಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು ಆಳು ಬೇಗನೆ ಅಡಿಗೆ ಮಾಡಿದನು ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ವಾಕ್ಯಭಾಗದ ಮೂಲಕ ಅಬ್ರಹಾಮನು ಆ ಅಪರಿಚಿತರನ್ನು ಉಪಚರಿಸುವ ರೀತಿಯನ್ನು ನಾವು ನೋಡುತ್ತೇವೆ ನೋಡಿರಿ ಇದು ನಿಜವಾಗಿಯೂ ಅದ್ಭುತವಾದ ಔತಣವಾಗಿರುತ್ತದೆ ಅಬ್ರಹಾಮನು ಆ ಮೂರು ಅಪರಿಚಿತ ಅತಿಥಿಗಳನ್ನು ಉಪಚರಿಸುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರಿಯರೇ ನಂತರ ನಾವು ನೋಡುವುದೇನೆಂದರೆ ಈ ಮೂರು ಅಪರಿಚಿತ ಅತಿಥಿಗಳು ನಿಜವಾಗಿಯೂ ರಾಜಯೋಗದ ಅತಿಥಿಗಳಾಗಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ ಅದನ್ನು ಮಾಡುವಲ್ಲಿ ಕೆಲವರು ದೇವದೂತರನ್ನು ಸತ್ಕರಿಸಿದ್ದಾರೆ ಎಂಬುದಾಗಿ ಹೌದು ಅದು ನಿಜವಾಗಿಯೂ ಅಬ್ರಹಾಮನೇ ಆಗಿದ್ದಾನೆ ತಾನು ಯಾರಿಗೆ ಉಪಚಾರ ಮಾಡುತ್ತಾ ಇದ್ದಾನೆ ಎಂಬುದನ್ನು ಅವನು ತಿಳಿದಿರಲಿಲ್ಲ ಮುಂದೆ ನಾವು ಒಂಬತ್ತನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಅಗೋ ಗುಡಾರದಲ್ಲಿದ್ದಾಳೆ ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಅಂದಿನ ದಿನಗಳಲ್ಲಿ ಮಾತ್ರವಲ್ಲದೆ ಇಂದಿನ ದಿನಗಳಲ್ಲಿಯೂ ಪೂರ್ವ ದೇಶಗಳಲ್ಲಿ ಹೆಂಡತಿಯು ಮನೆಯಿಂದ ಆಚೆ ಬಂದು ಯಾರನ್ನಾದರೂ ಸತ್ಕರಿಸುವುದಾಗಲಿ ಉಪಚರಿಸುವುದಾಗಲಿ ಸೂಕ್ತವಾದ ರೂಢಿಯಾಗಿರುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಮೂರು ಜನ ಅತಿಥಿಗಳು ಅಲ್ಲಿದ್ದಾರೆ ಆದರೆ ಆ ಅತಿಥಿಗಳು ಸಾರಳ ಬಗ್ಗೆ ಕೇಳಿ ವಿಚಾರಿಸುತ್ತಾ ಇದ್ದಾರೆ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಹತ್ತನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅದಕ್ಕಾತನು ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೇ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು ಈ ಮಾತು ಹಿಂದೆ ಗುಡಾರದ ಬಾಗಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಸಾರಳು ಗುಡಾರದಲ್ಲಿದ್ದರೂ ಆಕೆಯ ಕಿವಿಗಳು ಅತಿಥಿಗಳು ಮಾತಾಡುವುದರ ಕಡೆಗೆ ಇತ್ತು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಆದರೆ ಈಗ ಅಬ್ರಹಾಮ ಮತ್ತು ಸಾರಳು ತಾವು ತಿಳಿಯದೇ ಇರುವ ರೀತಿಯಲ್ಲಿ ಖಂಡಿತವಾಗಿಯೂ ದೇವದೂತರನ್ನು ಸತ್ಕರಿಸುತ್ತಾ ಇದ್ದಾರೆ ಎಂಬುದನ್ನು ಕಂಡುಕೊಂಡರು ಹಾಗೆಯೇ ಮುಂದುವರಿದು ನಾವು ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನಗಳನ್ನು ಓದಿಕೊಳ್ಳುವಾಗ ಹನ್ನೊಂದು ಮತ್ತು ಹನ್ನೆರಡನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅಬ್ರಹಾಮನು ಸಾರಳು ಬಹುವೃದ್ಧರಾಗಿದ್ದರು ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು ಹೀಗಿರಲಾಗಿ ಆಕೆ ನನ್ನಂಥ ಮುದುಕಿಗೆ ಭೋಗವಾದೀತೆ ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು ಎಂಬುದಾಗಿ ಕರ್ತನಲ್ಲಿ ಪ್ರೇಯರೆ ದಯಮಾಡಿ ಗಮನಿಸಿರಿ ಇಲ್ಲಿ ಸಾರಳು ತನ್ನಷ್ಟಕ್ಕೆ ತಾನು ನಕ್ಕು ನನಗೆ ಈಗ ಮಗುವನ್ನು ಪಡೆಯುವುದು ಸಾಧ್ಯವಾದೀತೇ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾಳೆ ಹಾಗಾದರೆ ಇದು ಯಾವ ರೀತಿಯಾದ ನಗು ಆಗಿರುತ್ತದೆ ಇದು ಬಹುಶಃ ವಾಸ್ತವಿಕತೆಗೆ ಅತ್ಯುತ್ತಮವಾಗಿದೆ ಎಂಬ ಉದ್ದೇಶದ ನಗು ಆಗಿರುತ್ತದೆ ಇಂಥ ಅನುಭವವು ನಮ್ಮಲ್ಲಿ ಅನೇಕರಿಗೆ ಆಗಿರಬಹುದಲ್ಲವೇ ನೋಡಿರಿ ದೇವರು ಕೆಲವು ನಿಶ್ಚಿತ ಸಂದರ್ಭಗಳಲ್ಲಿ ನಮಗೂ ಸಹ ಒಳ್ಳೇತನದಲ್ಲಿ ತನ್ನ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿದಾಗ ನಾವೂ ಸಹ ಆತನ ಒಳ್ಳೇತನಕ್ಕಾಗಿ ನಕ್ಕಿರುತ್ತೇವೆ ಯಾವುದೋ ಒಂದು ವಾಸ್ತವಿಕವಾಗಿರುವುದಕ್ಕೆ ಅತ್ಯುತ್ತಮವಾಗಿರುವಂಥದ್ದು ಸಂಭವಿಸಿರುತ್ತದೆ ಮತ್ತು ಅದೇ ರೀತಿಯಲ್ಲಿ ಸಾರಳು ಕೂಡ ನಕ್ಕಳು ಇದು ವಾಸ್ತವಿಕತೆಗೆ ಅತ್ಯುತ್ತಮವಾದದ್ದಾಗಿರುತ್ತದೆ ನನ್ನಂಥವಳಿಗೆ ಇದು ಸಂಭವಿಸಲಿಕ್ಕಿಲ್ಲ ಎಂಬುದಾಗಿ ಆಕೆಯು ಹೇಳಿರಬಹುದು ಬನ್ನಿರಿ ಪ್ರಿಯರೇ ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಹದಿಮೂರರಿಂದ ಹದಿನೈದು ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಯಹೋವನು ಅಬ್ರಹಾಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೇ ಎಂದು ಹೇಳಿದ್ದೇನು ಯಹೋವನಿಗೆ ಅಸಾಧ್ಯವಾದದ್ದುಂಟೋ ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು ಹಾಗೆನ್ನ ಬೇಡಮ್ಮ ನೀನು ನಕ್ಕದ್ದುಂಟು ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಇಲ್ಲಿ ಸಾರಳು ಕರ್ತನ ಪ್ರಶ್ನೆಯಿಂದ ಹೆದರಿದವಳಾಗಿದ್ದಾಳೆ ಮತ್ತು ನಿಶ್ಚಯವಾಗಿಯೂ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದಾಳೆ ಆದರೆ ಸತ್ಯದಿಂದ ತಪ್ಪಿಸಿಕೊಳ್ಳಲು ಆಕೆಗೆ ಸಾಧ್ಯವಾಗಲಿಲ್ಲ ಇಲ್ಲಿಗೆ ಪ್ರಿಯರೇ ಇಂದಿನ ಧ್ಯಾನವು ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಹದಿನಾರನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ ದೇವಮಕ್ಕಳೇ ಕರ್ತನ ನಮ್ಮೊಂದಿಗೆ ಮಾತಾಡುತ್ತಿರುವುದನ್ನು ನಾವು ಕೇಳಿಸಿಕೊಂಡೆವು ಆತನು ಅಬ್ರಹಾಮನ ಜೀವಿತದ ಮೂಲಕ ಅನೇಕ ವಿಷಯಗಳನ್ನು ನಮಗೆ ಕಲಿಸುತ್ತಿದ್ದಾನೆ ಈ ಅಧ್ಯಾಯದಲ್ಲಿ ಇಶ್ಮಾಯಲನ ಸ್ವಾಸ್ಥ್ಯ ದೇವರು ತನ್ನ ವಾಗ್ದಾನವನ್ನು ದೃಢೀಕರಿಸುತ್ತಾನೆ ಎಂಬ ಮುಖ್ಯ ಪ್ರಸ್ತಾಪಗಳನ್ನು ಕಲಿತುಕೊಂಡೆವು ದೇವರು ಅಬ್ರಹಾಮನೊಂದಿಗೆ ತನ್ನ ವಾಗ್ದಾನವನ್ನು ಪುನಃ ದೃಢೀಕರಿಸುವುದನ್ನು ಅವನ ಮನೆಗೆ ಬಂದಾಗ ಅಬ್ರಹಾಮನು ಅವರಿಗೆ ತೋರಿದ ಆತಿಥ್ಯ ಕ್ರೈಸ್ತರಾದ ನಮಗೆ ಒಂದು ಸುಮಾದರಿಯಾಗಿದೆ ಈ ಧ್ಯಾನ ವಾಕ್ಯವನ್ನು ಮತ್ತೊಮ್ಮೆ ಓದಿಕೊಳ್ಳಿರಿ ಅಬ್ರಹಾಮನು ತಾನು ಹಿಂದೆಂದೂ ನೋಡದೇ ಇದ್ದ ಅವರಿಗೆ ಮಾಡಿದ ಅತಿಥಿ ಸತ್ಕಾರವು ಅತ್ಯಂತ ಉತ್ತಮೋತ್ತಮವಾಗಿದೆ ಅವನು ತನ್ನ ಅತಿಥಿಗಳಿಗೆ ರೊಟ್ಟಿ ಹಾಲು ಮೊಸರು ಹಾಗೂ ಅಟ್ಟ ಮಾಂಸವನ್ನು ಬಡಿಸಿ ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವರ ಹತ್ತಿರ ನಿಂತುಕೊಂಡು ಉಪಚರಿಸಿದನು ಎಂಬುದನ್ನು ನೋಡಿದೆವು ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಅಬ್ರಹಾಮನ ನಗುವಿನಲ್ಲಿ ಹಾಗೂ ಸಾರಳ ನಗುವಿನಲ್ಲಿ ಇದ್ದ ಆತ್ಮೀಕವಾದ ಸತ್ಯಾರ್ಥಗಳನ್ನು ಕಲಿತುಕೊಂಡೆವು ಗಲಾತ್ಯ ಆರು ಏಳರಲ್ಲಿ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ಬರೆಯಲ್ಪಟ್ಟಿದೆ ಅಬ್ರಹಾಮನು ನೀತಿಯ ಬೀಜವನ್ನು ಬಿತ್ತಿದನು ಪ್ರೀತಿಯ ಫಲವನ್ನು ಕೊಯ್ದನು ಬನ್ನಿ ಆತ್ಮೀಯವಾಗಿ ಅಬ್ರಹಾಮನ ಸಂತಾನದವರಾದ ನಾವು ಅವನ ಸದ್ಗುಣಗಳನ್ನು ಕಲಿತುಕೊಂಡು ಅವನಂತೆ ಜೀವಿಸೋಣ ದೇವರ ಸ್ನೇಹಿತ ಎಂಬ ಬಿರುದನ್ನು ಪಡೆದುಕೊಂಡ ಅವನಿಗೆ ದೇವರಿಂದ ದೊರೆತ ಸ್ವಾಸ್ಥ್ಯದಲ್ಲಿ ಪಾಲು ಹೊಂದೋಣ ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗೂ ಇರಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ ಮುಂದಿನ ವಿಜೇತರು ನೀವಾಗಿರಬಹುದು